ಶ್ರೇಷ್ಠವಾದವರು ಯಾರು ಅಂತ ಹೇಳಿ. ರೇಷ್ಮೆಯ ದಾರನ ಮಾಡೋರ ಅಥವಾ ಮಾಡಿದ್ದಾರನ ನೇಯ್ದು ವಸ್ತ್ರ ಮಾಡೋರ? ನಿಶ್ಚಿತವಾಗಿ ವಸ್ತ್ರ ಮಾಡೋರೆ. ಈಗ ಹೇಳಿ ಶ್ರೇಷ್ಠ ಯಾವುದು ಅಂತ. ಮರಳನ್ನ ದಡದ ಮೇಲೆ ಬಿಡಿಸಿ ತಂದು ಹಾಕೋ ಅಲೆನೋ, ಅಥವಾ ಆ ಮರಳನ್ನೆಲ್ಲ ಸೇರಿಸಿ ಅದರಿಂದ ಒಂದು ಮೂರ್ತಿನ ಮಾಡೋ ಶಿಲ್ಪಿನೋ? ನಿಶ್ಚಿತವಾಗಿ ಆ ಶಿಲ್ಪಿನೇ. ಈಗ ಹೇಳಿ ಶ್ರೇಷ್ಠ ಯಾರು ಅಂತ. ದೇವದಾನವರ ದಳಗಳು ಅಮೃತಕ್ಕೋಸ್ಕರ ಇಡೀ ಲೋಕದಲ್ಲಿ ಹಾಲಹಲ ಚೆಲ್ಲಿದ್ದ, ಅಥವಾ ಮಹಾದೇವ ಆ ಹಾಲಹಲನ ಕುಡಿದು ಸೂಕ್ಷ್ಮವಾಗಿ ತನ್ನ ಗಂಟಲಲ್ಲಿ ಇಟ್ಕೊಂಡಿದ್ದ? ನಿಶ್ಚಿತವಾಗಿ ಮಹಾದೇವನೇ. ಹಾಗೇನೆ ಈ ಲೋಕದಲ್ಲಿ ಚಿಕ್ಕ ಚಿಕ್ಕ ವಿಷಯವನ್ನ ದೊಡ್ಡದು ಮಾಡೋದು ಶ್ರೇಷ್ಠವಲ್ಲ. ಯಾಕೆಂದ್ರೆ ಚಿಕ್ಕ ಚಿಕ್ಕ ಜಗಳಗಳಲ್ಲಿ ನ್ಯಾಯ ತೀರ್ಮಾನ ಮಾಡೋದು ಬಹಳ ಸರಳ. ಆದರೆ ಶ್ರೇಷ್ಠವಾದ ಕೆಲಸ ಯಾವುದು ಅಂದರೆ ಬಹಳ ದೊಡ್ಡ ಯುದ್ಧಗಳನ್ನು ಸಂಧಾನ ಮಾಡಿ ಸಮಾಪ್ತಿ ಮಾಡೋದು. ರಾಧೇ ರಾಧೇ ನಡಿ ರಾಧಾ.